ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ: ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬ ಯಾವುದು? ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ದಸರಾ, ಆಪ್ಷನ್ ಸಿ ಹೋಲಿ, ಆಪ್ಷನ್ ಡಿ ನಾಗರ ಪಂಚಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಸರಾವು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬವಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ: ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಬ್ರೆಜಿಲ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್ ದೇಶ. ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ: ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ಯಾವುದು? ಆಪ್ಷನ್ ಎ ಶನಿವಾರದಂದು, ಆಪ್ಷನ್ ಬಿ ಗುರುವಾರದಂದು, ಆಪ್ಷನ್ ಸಿ ಸೋಮವಾರದಂದು, ಆಪ್ಷನ್ ಡಿ ರವಿವಾರದಂದು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರವಿವಾರದಂದು ಭಾರತದಲ್ಲಿ ಸಾರ್ವತ್ರಿಕ ರಜಾದಿನವಾಗಿದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ: ರಾವಣನ ಸಹೋದರನ ಹೆಸರೇನು? ಆಪ್ಷನ್ ಎ ವಾಲಿ, ಆಪ್ಷನ್ ಬಿ ಸುಗ್ರೀವ, ಆಪ್ಷನ್ ಸಿ ವಿದುರ, ಆಪ್ಷನ್ ಡಿ ವಿಭೀಷಣ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಭೀಷಣ ರಾವಣನ ಸಹೋದರನ ಹೆಸರಾಗಿದೆ. ನಿಮ್ಮ ಐದನೆಯ ಪ್ರಶ್ನೆ: ದೀಪಾವಳಿ ಆಚರಣೆಯ ಸಂಕೇತ ಯಾವುದು? ಆಪ್ಷನ್ ಎ ರಾವಣಾಸುರನ ವಧೆ, ಆಪ್ಷನ್ ಬಿ ಮಹಿಷಾಸುರ ವಧೆ, ಆಪ್ಷನ್ ಸಿ ಕಂಸ ವಧೆ, ಆಪ್ಷನ್ ಡಿ ನರಕಾಸುರ ವಧೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನರಕಾಸುರ ವಧೆ ದೀಪಾವಳಿ ಆಚರಣೆಯ ಸಂಕೇತವಾಗಿದೆ. ನಿಮ್ಮ ಆರನೆಯ ಪ್ರಶ್ನೆ: ಭಾರತೀಯ ಭಾಷೆಗಳೆಲ್ಲವೂ ಯಾವ ಮೂಲದಿಂದ ಬಂದಿದೆ? ಆಪ್ಷನ್ ಎ ಸಂಸ್ಕೃತದಿಂದ, ಆಪ್ಷನ್ ಬಿ ದೇವನಗರಿಯಿಂದ, ಆಪ್ಷನ್ ಸಿ ದೇವಲಿಪಿಯಿಂದ, ಆಪ್ಷನ್ ಡಿ ಬ್ರಾಹ್ಮಿ ಲಿಪಿಯಿಂದ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಾಹ್ಮಿ ಲಿಪಿಯಿಂದ ಭಾರತೀಯ ಭಾಷೆಗಳೆಲ್ಲವೂ ಬಂದಿದೆ. ನಿಮ್ಮ ಏಳನೆಯ ಪ್ರಶ್ನೆ: ಭಾರತದ ಇತಿಹಾಸದಲ್ಲಿ ಯಾವ ಕಾಲವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಪುರಾತನ ಕಾಲವನ್ನು, ಆಪ್ಷನ್ ಬಿ ಮೌರ್ಯರ ಕಾಲವನ್ನು, ಆಪ್ಷನ್ ಸಿ ಮುಘಲರ ಕಾಲವನ್ನು, ಆಪ್ಷನ್ ಡಿ ಗುಪ್ತರ ಕಾಲವನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ. ನಿಮ್ಮ ಎಂಟನೆಯ ಪ್ರಶ್ನೆ: ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಕರುಳು, ಆಪ್ಷನ್ ಸಿ ಮೂಗು, ಆಪ್ಷನ್ ಡಿ ಕಿಡ್ನಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿಯು ರಕ್ತವನ್ನು ಶೋಧಿಸುವ ಅಂಗವಾಗಿದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ: ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರನ್ನು, ಆಪ್ಷನ್ ಬಿ ಹುಬ್ಬಳ್ಳಿಯನ್ನು, ಆಪ್ಷನ್ ಸಿ ಮಂಡ್ಯವನ್ನು, ಆಪ್ಷನ್ ಡಿ ಕೊಡಗನ್ನು.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ನಿಮ್ಮ 10ನೆಯ ಪ್ರಶ್ನೆ, ಸೋಮನಾಥಪುರದ ಚನ್ನಕೇಶವ ದೇವಸ್ಥಾನದ ಶಿಲ್ಪಕಲೆಯು ಯಾರಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಚಾಲುಕ್ಯರಿಗೆ, ಆಪ್ಷನ್ ಬಿ ಹೊಯ್ಸಳರಿಗೆ, ಆಪ್ಷನ್ ಸಿ ಚೋಳರಿಗೆ, ಆಪ್ಷನ್ ಡಿ ರಾಷ್ಟ್ರಕೂಟರಿಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಯ್ಸಳರಿಗೆ ಸೇರಿದೆ. ನಿಮ್ಮ 11ನೆಯ ಪ್ರಶ್ನೆ, ಹರಿಣಿ ಎನ್ನುವ ಪದದ ಅರ್ಥವೇನು? ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ, ಆಪ್ಷನ್ ಎ ಕೋಣ, ಆಪ್ಷನ್ ಬಿ ಜಿಂಕೆ, ಆಪ್ಷನ್ ಸಿ ಎತ್ತು, ಆಪ್ಷನ್ ಡಿ ಎಮ್ಮೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಂಕೆಯು ಹರಿಣಿ ಎನ್ನುವ ಪದದ ಅರ್ಥವಾಗಿದೆ. ನಿಮ್ಮ 12ನೆಯ ಪ್ರಶ್ನೆ, ಇವುಗಳಲ್ಲಿ ಗ್ರಾಮೀಣ ಕ್ರೀಡೆ ಯಾವುದು? ಆಪ್ಷನ್ ಎ ಫುಟ್ಬಾಲ್, ಆಪ್ಷನ್ ಬಿ ಕಬಡ್ಡಿ, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ಹಾಕಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಬಡ್ಡಿ. ನಿಮ್ಮ 13ನೆಯ ಪ್ರಶ್ನೆಯು ಹೀಗಿದೆ, ಇವುಗಳಲ್ಲಿ ಯಾವ ರಾಷ್ಟ್ರವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ನಿಮ್ಮ 14ನೆಯ ಪ್ರಶ್ನೆ, ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ಬಣ್ಣದ ಬಳೆ ಹಾಕಿದರೆ ಶುಭಕರ? ಆಪ್ಷನ್ ಎ ಕೆಂಪು, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ಕಪ್ಪು, ಆಪ್ಷನ್ ಡಿ ನೀಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಬಣ್ಣದ ಬಳೆ ಹಾಕಿದರೆ ಶುಭಕರ. ನಿಮ್ಮ 15ನೆಯ ಪ್ರಶ್ನೆ, ಯಾವ ಇಸವಿಯಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಯಿತು? ಆಪ್ಷನ್ ಎ 2009, ಆಪ್ಷನ್ ಬಿ 1973, ಆಪ್ಷನ್ ಸಿ 1986, ಆಪ್ಷನ್ ಡಿ 2016. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 1973 ಮರುನಾಮಕರಣವಾಯಿತು. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.